ಈ ಕಿರಾಣಿ ಸಾಮಾನು ಲಿಸ್ಟ್ ಮಾಡೋ ಕೆಲಸ ಇದೆಯಲ್ಲ ಇಟ್ ಕ್ಯಾನ್ ಬಿ ಸಚ್ ಗುಡ್ ಫ್ಯಾಮಿಲಿ ಬಾಂಡಿಂಗ್ ಟೈಮ್ ಅಲ್ವಾ ಹೇಳಿ ಏನೇನು ಬೇಕು ಬರಿ ಬರಿ ಒಂದು ಕಿಲೋ ರವ ಓಕೆ ಯಾವ ರವ ಬನ್ಸಿ ರವ ಇಲ್ಲ ತಂದಿಯಲ್ಲ ಚಿರೋಟಿ ರವ ತಂದು ನೀನು ಹ್ಞೂ ಚಿರೋಟಿ ರವ ಅಂದ್ರೆ ಬಾಂಬೆ ರವ ಅಲ್ವಾ ಅದರಲ್ಲಿ ಉಪ್ಪಿಟ್ಟು ಸರಿ ಹೋಗಲ್ಲ ಅದರಲ್ಲಿ ಹ್ಞೂ ಅದಕ್ಕೆ ಎಣ್ಣೆ ಬೇರೆ ಜಾಸ್ತಿ ಬೇಕು ಅರೆ ಆದರೆ ಆಮೇಲೆ ಹೋಗಿ ಚೇಂಜ್ ಬದಲಾಯಿಸಿ ತಂದಿದ್ದು ಯಾವ್ದು ನೀನು ಇಡ್ಲಿ ರವ ಇಡ್ಲಿ ರವಾದಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಬನ್ಸಿ ರವಾ ಅದಕ್ಕೆ ಕೇಸರಿ ರವ ಅಂತಲೂ ಹೇಳ್ತಾರೆ ಸ್ವಲ್ಪ ದಪ್ಪಂದು ಇದೇನಿದು ರವಾ ಪ್ರೀಮಿಯರ್ ಲೀಗ್ ಬಂಬೆ ರವ ಬನ್ಸಿ ರವ ಕೇಸರಿ ರವ ಚಿರಚಿ ರವ ಅದರಲ್ಲೂ ಗೋಲ್ಡನ್ ವಿಜಯ್ ಬ್ರ್ಯಾಂಡಿದ್ರೆ ಬೆಸ್ಟು ಗೋಲ್ಡನ್ ವಿಜಯ್ ಬ್ರ್ಯಾಂಡ್ ಬನ್ಸಿ ರವ ಬೇಕು ನೋಡು ಗೋಲ್ಡನ್ ವಿಜಯ್ ಬ್ರ್ಯಾಂಡ್ ನಾ ಬರೋವರೆಗೂ ಮಾತ್ರ ಬೇರೆಯವ್ರ ರವ ನಾ ಬಂದ ಮೇಲೆ ನಂದೇ ರವಾ ಗೋಲ್ಡನ್ ವಿಜಯ್ ರಾಕಿಂಗ್ ಸ್ಟಾರ್ ಆಫ್ ರವಾ ಹಾಂ ಸಾಕು ಸಾಕು ಸೋಪ್ ಸೋಬ್ಬರಿ ಸೋಪು ಇಷ್ಟು ಮುಗ್ದು ಹೋದು ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಬಿತ್ತ ಹಳೆ ಶವರ್ ಕರ್ಟನ್ ಮೇಲೆ ಒಂದು ಹೊಸ ತರಣ ಅಂತ ನನ್ನ ಮಾತು ಯಾರಾದರೂ ನಮಗೆ ಸ್ನಾನ ಮಾಡಕ್ಕೆ ಸೋಪು ಬಿಸಿ ನೀರಿದ್ರೆ ಸಾಕು ಇವ್ರಿಗೆ ಶವರ್ ಕರ್ಟನ್ ಅಂತೆ ಆಮೇಲೆ ಅದೇನೋ ಶವರ್ ಟೊಪ್ಗೆ ಅಂತೆ ಅಲ್ಲ ದುಡ್ಡು ಅನಾಹುತ ಆಗಿರೋದು ಏನು ಗೊತ್ತಾ ಈ ಟಾಯ್ಲೆಟ್ ಬಾತ್ರೂಮು ಒಂದೇ ಕಡೆ ಆಗಿರೋದು ಇದು ಇಟ್ ಈಸ್ ನಾಟ್ ಗುಡ್ ಫಾರ್ ವಾಸ್ತು ಆಲ್ಸೋ ಈಗ ಈ ವಾಸ್ತು ವಿಚಾರಕ್ಕೆಲ್ಲ ಹೋಗಬೇಡಿ ಸೋಪಕ್ಕೆ ತಥಾಸ್ತು ಅನ್ನಿ ಅಷ್ಟೇ ಆ ಸೋಪ್ ತಕ್ಷಣ ನಾಪಕ ಬಂತು ನಾವು ಈ ಬಡಿ ಸೋಪ್ ಬಡಿ ಸೋಪ್ ತರೋಣ ಊಟ ಆದಮೇಲೆ ತಿನ್ನಬೇಕು ಜೀರ್ಣಕ್ಕೂ ಒಳ್ಳೇದು ಬಾಯೆಲ್ಲ ಫ್ರೆಶ್ ಆಗುತ್ತೆ ಹಾಂ ಅದು ಬಡಿ ಸೋಪ್ ಅಲ್ಲ ಬಡಿ ಸೋಫ್ ಆ ಏನು ಬೇಡ ಇಲ್ಲದೆ ಇರೋ ರೂಢಿಗಳನ್ನೆಲ್ಲ ಶುರು ಮಾಡಿಬಿಡಿ ನೀವು ಸಲ ತಂದಿಲ್ವೇನೆ ನಾವು ಆ ಮಾಲಿಂದ ಏನದು ಗೀರ್ಗೆ ಮಿಟಿ ಇರೋ ಸೋಫ್ ಸೋಪು ಒಂದೆರಡು ದಿನ ತಿಂದ್ವಿ ಮೂರನೇ ದಿನದಿಂದ ಹ್ಞೂ ಆಮೇಲೆ ಅದಕ್ಕೆ ಹುಳ ಗಿಳ ಬಿದ್ದು ಒಂದು ರೇಂಜ್ಗೆ ಜೀರ್ಣ ಅದು ಏನು ಬೇಕಾಗಿಲ್ಲ ಬಾಯಿ ಫ್ರೆಶ್ ಇಡಬೇಕಂದ್ರೆ ಯಾಲಕ್ಕಿ ತಿನ್ನಿರಿ ಯಾಲಕ್ಕಿ ಬರೀ ನೀನು ಯಾಲಕ್ಕಿ ಎಷ್ಟು ಹಾಂ ಇನ್ನೂರು ಗ್ರಾಮ್ ಸಾಕು ರೇಟ್ ನೋಡಿದ್ದೀರಾ ಯಾಲಕ್ಕಿದು ಹನ್ನೆರಡು ನೂರು ರೂಪಾಯಿ ಕಿಲೋ ಹನ್ನೆರಡು ನೂರು ರೂಪಾಯಿ ಕಿಲೋ ನಮ್ಮ ಮದುವೆ ಟೈಮಲ್ಲಿ ಚಿನ್ನ ಆರುನೂರು ಮೂವತ್ತು ರೂಪಾಯಿ ತೊಲೆ ಇತ್ತು ಈಗ ಹನ್ನೆರಡು ನೂರು ರೂಪಾಯಿ ಕಿಲೋ ಆಗಿದೆ ನೋಡು ಇವತ್ತು ಚಿನ್ನದ ರೇಟ್ ನೋಡಿದ್ದೀರಾ ಐವತ್ತೈದು ಸಾವಿರ ರೂಪಾಯಿ ದಾಟಿದೆ ಪರ್ ಟೆನ್ ಗ್ರಾಮ್ಸ್ ಆಗ ಒಂದು ಕಿಲೋ ತೆಗ್ದು ಇಟ್ಕೊಂಡಿದ್ದರೆ ಯಾರು ಆಗ್ತಿದ್ರು ಇವತ್ತು ಕನ್ನಡದ ಕೋಟ್ಯೋಧಿ ನಮ್ ನಮ್ಮ ಫ್ರೆಂಡ್ ಒಬ್ಬರು ಜಿ ಕೆ ಅಲ್ಲಿ ಅವ್ರ ಮನೆಯಲ್ಲೇ ಬೇವಿನ ಸೊಪ್ಪಿಂದ ಫಿನೈಲ್ ಮಾಡ್ತಾರಂತೆ ಹೋಮ್ ಮೇಡ್ ನಲ್ವತ್ತು ರೂಪಾಯಿಗೆ ಒಂದು ಲೀಟರು ನಾನು ಅವ್ರ ಮನೆಗೆ ಹೋಗಿ ತರ್ತೀನಿ ಆರ್ಗ್ಯಾನಿಕ್ ಹೋಮ್ ಮೇಡ್ ಬೇವಿನ ಸೊಪ್ಪು ಫಿನೈಲ್ ನೀವು ಜಿ ಕೆ ವಿ ಕೆಗೆ ಹೋಗಿ ಆ ಬೇವಿನ ಸೊಪ್ಪಿನ ಫಿನೈಲ್ ತರೋ ಸಂಕ್ರಾಂತಿ ಬಂದುಬಿಡುತ್ತೆ ಅಲ್ಲಿವರೆಗೂ ಬಚ್ಚಲ್ ಮನೆ ತೊಳೆಯೋದೇ ಬೇಡವಾ ನೀ ಬರೀ ಫಿನೈಲ್ ಬರೀ ನೀನು ಆಮೇಲೆ ಎರ್ಡಾಯ್ ಬರೀ ಹೇರ್ಡಾಯ್ ಮುಗ್ತಿದೆ ಬೇಕು ಏ ಹೇರ್ಡಾಯ್ ತಗೊಳ್ಳೋ ಮುಂಚೆ ಆ ಹೇರ್ಡಾಯಿ ಕಲ್ಸಕ್ಕಂತ ಒಂದು ಕರೆಕ್ಟ್ ಆಗಿರೋ ಪಾತ್ರೆ ತಗೊಳ್ಳಿ ಇಲ್ಲ ಇರೋ ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಸಿಕ್ಕಿದ ಪಾತ್ರೆಯಲ್ಲಿ ಇವ್ರು ಹೆರ್ಡಾಯಿ ಕಲ್ಸಿಡ್ತಾರೆ ಮತ್ತೆ ಅದನ್ನು ಉಜ್ಜಿ ಉಜ್ಜಿ ನಮ್ಮ ಕೈ ಫ್ರಾಕ್ಚರ್ ಆಗಿಬಿಡಬೇಕು ಆ ನೀನ್ ಹೇರಡ ನಿನ್ ತಲೆಂತನೆ ಪಾತ್ರನೇ ಜಾಸ್ತಿ ಹಚ್ಕೊಂಡಿದೆ ಅದೇ ಇನ್ನೊಂದ್ಸಲ ಫೇಸ್ ಪ್ಯಾಕ್ ಹಚ್ಕೊಳ್ಳಕ್ಕೆ ಬಟ್ಲು ಬೇಕು ಅಂತ ಬಾನು ನಿನಗಿದೆ ಇನ್ನೇನಾದ್ರೂ ಇದೆಯಾ ಸಾಕು ನೀನು ಹೊರಡೋ ಇನ್ನೇನಾದ್ರೂ ಬೇಕಾಗಿದ್ರೆ ವಾಟ್ಸ್ಆ್ಯಪ್ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಆದ್ರೆ ಬಿಲ್ಲಿಂಗ್ ಲೈನ್ ಅಲ್ಲಿ ನಿಂತ್ಕೊಂಡ ಮೇಲೆ ಯಾವ್ದಾದ್ರು ಮೆಸೇಜ್ ಬಂದ್ರೆ ಅದನ್ನ ಬಹಳ ಗೌರವದಿಂದ ಇಗ್ನೋರ್ ಮಾಡ್ತೀನಿ ಯಾಕಂದ್ರೆ ಪ್ರಾಣ ಒತ್ತೆ ಇಟ್ಟು ತಗೊಳಕ್ಕೆ ಹೋಗ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಬಾಂಡಿಂಗ್ಗೆ ಜಾಸ್ತಿ ಏನು ಬೇಕಾಗಿಲ್ಲ ನೀವು ಇವತ್ತೇ ನಿಮ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಕಿರಾಣಿ ಸಾಮಾನು ಲಿಸ್ಟ್ ಮಾಡಿ ಅಂಡ್ family ಕಮ್ ಕ್ಲೋಸ್